ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಡಿಸ್ಪ್ಲೇ ಆಗುತ್ತಿರುವಂತಹ ಗುರುಜಿ ನಂಬರ್ಗೆ ಈಗಲೇ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಭೂಲೋಕದಲ್ಲಿ ಶನಿದೇವ ಎಂದರೆ ಸಾಕಷ್ಟು ಮಂದಿ ಹೆದರುತ್ತಾರೆ ಶನಿಯ ಕಾಟ ನಿವಾರಣೆಗೆಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಸಾಮಾನ್ಯ ಅಷ್ಟಕ್ಕೂ ಶನಿ ಕಟು ಕ್ರೂರ ಗ್ರಹವಲ್ಲ ಕಟು ನ್ಯಾಯವಾದ್ಯಂತೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ವ್ಯಕ್ತಿಯನ್ನು ಶಿಕ್ಷಿಸುತ್ತಾನೆ ಈ ನಾಲ್ಕು ರಾಶಿಯವರು ಶನಿಯಿಂದ ಬಹಳಷ್ಟು ಲಾಭ ಪಡೆಯಲಿದ್ದಾರೆ ಇವರ ಜಾತಕವೇ ಬದಲಾಗಲಿದೆ ಹಾಗಾದರೆ ಆ ರಾಶಿಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಒಂದು ಮುಖ್ಯ ಮಾಹಿತಿ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಉದ್ಯೋಗ ವಿದ್ಯೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಪ್ರೇಮ ವಿಚಾರ ಗಂಡ ಹೆಂಡತಿ ಜಗಳ ಹೀಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸಾವಿರಾರು ಜನರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದಾರೆ ಈಗಲೇ ಕರೆ ಮಾಡಿ ಮಾತನಾಡಿ ಮೊದಲನೆಯದಾಗಿ ಮೇಷರಾಶಿ ಈ ರಾಶಿ ಚಕ್ರದ ಅಧಿಪತಿ ಮಂಗಳ ಈ ರಾಶಿಯವರು ಬಹಳ ಪ್ರತಿಭಾವಂತರು ನಿಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಾ ಯಾರಿಂದಲೂ ಸಲಹೆ ತೆಗೆದುಕೊಳ್ಳುವುದು ಇವರಿಗೆ ಇಷ್ಟವಿಲ್ಲ ಈ ರಾಶಿ ಚಕ್ರದ ಜನರು ಪ್ರತಿಯೊಂದು ಕೆಲಸವನ್ನು ತಾವೇ ಮಾಡಬೇಕೆಂದು ನಂಬುತ್ತಾರೆ ಇದರಿಂದಾಗಿ ಇವರು ಅಪಾರ ಸಂತೋಷವನ್ನ ಪಡೆಯುತ್ತಾರೆ ಇನ್ನು ಎರಡನೇ ರಾಶಿಯಾಗಿ ವೃಶ್ಚಿಕ ರಾಶಿ ಇವರು ಸಹ ಶನಿಯ ಆಶೀರ್ವಾದವನ್ನ ಪಡೆಯುತ್ತಾರೆ ಈ ಸಮಯದಲ್ಲಿ ಇವರು ಮಣ್ಣಿನಲ್ಲಿ ಕೈ ಹಾಕಿದರೂ ಕೂಡ ಅದು ಚಿನ್ನವಾಗುವಂತಹ ಸಮಯವಾಗಿದೆ ಸುತ್ತಮುತ್ತಲಿನ ಜನರನ್ನು ಸಮೋಹನಗೊಳಿಸುವ ಶಕ್ತಿ ಇವರು ಹೊಂದಿದ್ದಾರೆ ಇನ್ನು ಮೂರನೆಯದಾಗಿ ಮಕರ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನಂಬುತ್ತಾರೆ ಮತ್ತು ಎಲ್ಲರ ವಿಶ್ವಾಸ ಗಳಿಸುತ್ತಾರೆ ಅವರು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನಿಸಿದರೂ ಕೂಡ ಬೇಗ ಯಶಸ್ವಿಯಾಗುತ್ತಾರೆ ಎಲ್ಲ ಕಾರ್ಯಗಳಲ್ಲೂ ಯೋಗವಿದೆ ಗುರಿ ಸಾಧನೆಗೆ ಮತ್ತೊಂದು ಮಾರ್ಗವನ್ನು ಕಂಡುಕೊಳ್ಳುತ್ತೀರಾ ಮಾನಸಿಕ ಚಿಂತೆಯಿಂದ ದೂರವಿರುವುದು ಒಳ್ಳೆಯದು ಆತ್ಮೀಯರಲ್ಲಿ ಮಾತ್ರ ಗೌಪ್ಯತೆಯನ್ನು ಹಂಚಿಕೊಳ್ಳಿರಿ ಮನೆ ಖರೀದಿ ವಿಚಾರದಲ್ಲಿ ಚೆನ್ನಾಗಿ ಆಲೋಚಿಸಿ ಮುಂದುವರೆಯುವುದು ತುಂಬ ಒಳ್ಳೆಯದು ಇನ್ನು ಕೊನೆಯದಾಗಿ ಕುಂಭರಾಶಿಗೆ ಮಾನವೀಯತೆಯ ವಾತ್ಸಲ್ಯ ಮತ್ತು ಸಮಾಜದ ಸುಧಾರಣೆಗೆ ಯಾವುದೇ ಒಳ್ಳೆಯ ಕೆಲಸ ಮಾಡಲು ಯಾವಾಗಲೂ ನೀವು ಸಿದ್ಧರು ಆದರೆ ಅದಕ್ಕೆ ಅವರು ಶನಿಗೆ ಪ್ರಿಯರೂ ಆಗಿದ್ದಾರೆ ದಯಾಗುಣ ಇರುವವರು ಶನಿಗೆ ತುಂಬ ಪ್ರೀತರಾಗುತ್ತಾರೆ ಈ ನಾಲ್ಕು ರಾಶಿಗಳಿಗೆ ಹೆಚ್ಚಿನ ದುಡಿಮೆಯಿಂದ ಆರ್ಥಿಕ ಸ್ಥಿರತೆ ಕಂಡುಬರುವುದು ಬಂಧುಗಳೊಡನಿಂದ ವಿರಸ ದೂರವಾಗಲಿದೆ ಕುಟುಂಬದಲ್ಲಿ ಮಧುರ ಬಾಂಧವ್ಯ ಮೂಡಲಿದೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವ ಎಂದು ಕಾಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಸಮಸ್ಯೆಗಳಿದ್ದರೆ ಗುರುಜಿ ಹತ್ರ ಮಾತನಾಡಿ ಫೋನಿನ ಮುಖಾಂತರವೇ ಪರಿಹಾರವನ್ನು ಕಂಡುಕೊಳ್ಳಿ